ನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಶಾಂತವಾಗಿರ್ರಿ ನಾನೇ ದೇವರಾಗಿದ್ದೇನೆ ಎಂದು ತಿಳಿದುಕೊಳ್ಳಿರಿ ಅನ್ಯ ಜನಾಂಗಗಳಲ್ಲಿ ಉನ್ನತನಾಗಿರುವೆನು ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವೆನು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ನಲವತ್ತಾರನೇ ಅಧ್ಯಾಯ ಹತ್ತನೇ ವಚನ ಶಾಂತವಾಗಿರ್ರಿ ಎಂಬ ಈ ಆಜ್ಞೆಯು ಎಲಿಯನು ಕೇಳಿದ ಅತಿ ಸಣ್ಣ ಧ್ವನಿಗೆ ಅನುರೂಪವಾಗಿದೆ ನಿಜರೂಪದ ಎಲಿಯ ಆಗಿರುವ ನಾವು ಈಗ ದೇವರ ವಾಕ್ಯದ ಮೂಲಕ ಕೇಳುತ್ತಿದ್ದೇವೆ ಅಂದರೆ ಈ ಲೋಕದ ಶಕ್ತಿಯಿಂದ ಅಥವಾ ಈ ಲೋಕದ ಅಧಿಕಾರದಿಂದ ಕರ್ತನು ತನ್ನ ಆಳ್ವಿಕೆಯನ್ನು ಸ್ಥಾಪಿಸುವುದಿಲ್ಲ ಆದರೆ ಮುಂಬರುವ ಸಮಯದಲ್ಲಿ ಅವನ ನಿಜರೂಪದ ಎಲಿಯನ ರಾಜನು ಚಿಯೋನಿನಲ್ಲಿ ಆಳ್ವಿಕೆ ನಡೆಸಿ ಭೂಮಿಯಲ್ಲಿ ನ್ಯಾಯ ತೀರ್ಪನ್ನು ಜಾರಿಗೊಳಿಸುವನು ನೀತಿವಂತರಿಗೆ ಪ್ರತಿಫಲವನ್ನು ಕೊಡುವನು ಮತ್ತು ದುಷ್ಕರ್ಮಿಯನ್ನು ಶಿಕ್ಷಿಸುವನು ಇದರ ಪರಿಣಾಮವಾಗಿ ಎಲ್ಲರೂ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೆ ಕರ್ತನ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನೀರು ಹೇಗೆ ಸಮುದ್ರವನ್ನು ಆವರಿಸಿದೆಯೋ ಹಾಗೆಯೇ ಕರ್ತನ ಜ್ಞಾನವು ಇಡೀ ಭೂಮಿಯನ್ನು ತುಂಬಿರುವುದು ಮತ್ತು ಮುಂದಿನ ಫಲಿತಾಂಶವೇನೆಂದರೆ ಕರ್ತನ ಆತ್ಮವು ಎಲ್ಲ ಶರೀರಗಳ ಮೇಲೆ ಸುರಿಸಲ್ಪಡುವುದು ಈ ವಾಗ್ದಾನವನ್ನು ಕರ್ತನು ತನ್ನ ಬಾಯಿಯೇ ನುಡಿದಿದೆ